ಕರೆಕ್ಟಾಗಿ ನಮ್ಮ ಕಡೆ ಕ್ಯಾಮ್ರಾ ಕಡೆ ಬಂದು ನಿಂತ್ಕೊಂಡ್ವು. ಕರ್ನಾಟಕದ ಕಾಶ್ಮೀರ ಏನು ತೂಫಾನ್ ಸಿಕ್ಕಿದೋಗೈತಲ್ಲ, ತುಂಬ ಜಾಮ್ ಆಗಿತ್ತು, ಲ್ಯಾಂಡ್ ಸ್ಲೈಡ್ ಆಗಿತ್ತು. ಹಾಗೆ ಇಲ್ಲಿ ಕಲ್ಲಡ್ಕಿಂದ ಮುಂದೆ ಗ್ಯಾಸ್ ಟ್ಯಾಂಕರು ಮತ್ತೆ ತೂಫಾನ್ಗೆ ಆಕ್ಸಿಡೆಂಟ್ ಆಗಿದ್ದೇನೆ. ಅದರಲ್ಲಿ ಮಡಿಕೇರಿಲಿ ನೈಟ್ ಸ್ಟೇ ಮಾಡಿದ್ದು, ಕಾರ್ನಲ್ಲೇ ರೆಡಿ ಫುಡ್ಸ್ ತಗೊಂಡಿದ್ವಿ. ಇದು ಹೋಗಿದ ತಕ್ಷಣ ಬಂದಿದ್ ನೋಡ್ಬೇಕಿತ್ತು, ಹಿಂಗ್ ಬಂತು ಎರಡು. ನಾನ್ ಚೈನ್ ಎಷ್ಟು ತಾಬಿಟ್ಟವರು, ಎಷ್ಟು ತಾ ಬಂದ್ಬಿಡತ್ತ. ನಮಸ್ಕಾರ ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮೈ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್. ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ನನ್ನ ಈ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಇವತ್ತಿನ ನನ್ನ ಪಯಣದಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಮಂಗಳೂರಿಂದ ಹೊರಗಡೆ. ಮಂಗಳೂರಲ್ಲಿದ್ದೆ, ಆ ಸೀರೀಸ್ ಎಲ್ಲ ನೋಡಿದ್ದೀರಾ, ಮಂಗಳೂರಿಗೆ ಬಂದಿದ್ದು ನಾನು. ಸೊ ಈಗ ಮಂಗಳೂರಿಂದ ಹೊರಟೆ ನಾನು. ಆ್ಯಕ್ಚುಲಿ ನಾಳೆ ಬೆಳಗ್ಗೆ ಹೊರಡೋ ಪ್ಲ್ಯಾನ್ ಇತ್ತು. ನಾಳೆ ಬೆಳಗ್ಗೆ ಹೊರಟ್ರೆ ಸೀದಾ ಹೋಗ್ಬೇಕಾಗತ್ತೆ ಕನಕಪುರ ಅಂಥೇಳಿ. ಒಂದು ತುಂಬ ಮಳೆ ಆಗ್ತಾ ಇದೆ, ಈ ಕಡೆ ಎಲ್ಲ ನೋಡ್ತಾ ಇದ್ದೀರಾ, ಯೆಲ್ಲೋ ಅಲರ್ಟು, ರೆಡ್ ಅಲರ್ಟು, ತುಂಬ ಮಳೆ. ಮಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ, ಉಡುಪಿಯೆಲ್ಲ ಐಲ್ಯಾಂಡ್ ಥರ ಆಗೋಗಿದೆ. ಸೊ ಅದಕ್ಕೆ ಮಡಿಕೇರಿನೂ ತುಂಬ ಮಳೆ ಆಗ್ತಾ ಇದೆ. ಅದಕ್ಕೆ ನಾನೇನು ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿಂದ ಸಂಪಾಜೆ ಅಂತ ಹೇಳಿ ಒಂದು ಜಾಗ ಇದೆ, ಸೂಪರ್ಬ್ ಆಗಿದೆ ಜಾಗ, ಅಲ್ಲಿ ಹೋಗಿ ಯಾಕೆ ಒಂದು ನೈಟ್ ಕ್ಯಾಂಪ್ ಮಾಡಬಾರ್ದು ಕಾರಲ್ಲೇ ಅಂತ ಹೇಳಿ ಪ್ಲ್ಯಾನ್ ಮಾಡಿ. ಸೊ ಈಗ ಹೊರಟಿದ್ದೀನಿ. ನನ್ನ ಪ್ರಕಾರ ಸಂಪಾಜೆ ರೀಚ್ ಆಗೋದಕ್ಕೆ 2-2.5 hours ಬೇಕಾಗತ್ತೆ. ಇಲ್ಲಿ ರೋಡ್ ತುಂಬ ರಿಪೇರಿ ಇದೆ. ಸೊ ಹಂಗೇನಾದರೂ ರೀಚ್ ಆಗಕ್ಕಾಗಿಲ್ಲ ಅಂದರೆ ಸುಳ್ಯ, ಪುತ್ತೂರು ಆ ಏರಿಯಾದಲ್ಲೆಲ್ಲಾದರೂ ನೈಟ್ ಕ್ಯಾಂಪ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಮಳೆ ಮೇಲೆ ನಾನು ರೀಚ್ ಆಗೋ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ. ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ, ನಾನು ಎಲ್ಲಿ ರೀಚ್ ಆಗ್ತೀನಿ, ಎಲ್ಲಿ ಹಾಲ್ಟ್ ಆಗ್ತೀನಿ, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ಆರಿದ್ರಿಯ ಮಳೆ ಅಂತೇನೋ ಹೇಳ್ತಾ ಇದ್ದಾರೆ. ತುಂಬ ದೊಡ್ಡ ಮಳೆ ಇದು. ಸೊ ಇಂಥ ಮಳೆನಲ್ಲಿ ಒಂದು ನೈಟ್ ಕ್ಯಾಂಪ್ ಮಾಡೋದು ಇದೆಯಲ್ಲ, ಒಂಥರ ಥ್ರಿಲ್ಲಿಂಗ್ ಅನ್ಸುತ್ತೆ. ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ. ಸ್ನೇಹಿತರೆ, ಟ್ರಾವೆಲಿಂಗ್ ಟ್ರಕ್ಕರಲ್ಲಿ ವಿಭಿನ್ನವಾದ ಪ್ರಯತ್ನ ಮಾಡ್ತಾ ಇರ್ತೀನಿ. ನನ್ನ ಈ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ, ಈ ಕನ್ನಡಿಗರಿಗೆ ಸದಾ ಇರತ್ತೆ ಅಂತ ಭಾವಿಸ್ತಾ ನನ್ನ ಈ ಪ್ರಯಾಣನ ಮುಂದುವರಿಸ್ತಾ ಇದ್ದೀನಿ. ಬನ್ನಿ. ಸಖತ್ ಟ್ರಾಫಿಕ್ ಇದೆ, ಈವ್ನಿಂಗ್ ಟ್ರಾಫಿಕ್ಕು ಮಳೆ ಜೊತೆಗೆ. ಮೋಸ್ಟ್ಲಿ ಇದೆ ಇಂಡಾನೇ ಗ್ಯಾಸ್ ಟ್ಯಾಂಕರ್ ನೋಡಿ, ಈ ಕಡೆಲ್ಲ ಕಾರ್ನರ್ ಲೇಟ್ ಆಗಿದೆ. ಅದಕ್ಕೆ ಈ ಕಡೆ ಪೂರ್ತಿ ಏನಿಲ್ಲ, ಏನು ಕೊಡ್ದಿದಾನೆ. ಓಹೋ, ಇದೇನಿದೆ, ಹಿಂಗಾಡಿ ಹಿಂಗಾಗಿದೆ. ಏನು ತೂಫಾನ್ ಸಿಕ್ಕಿದೋಗೈತಲ್ಲ ಸ್ನೇಹಿತರೆ. ಕಲ್ಲಡ್ಕ ಬಿಟ್ಟು ಸ್ವಲ್ಪ ಮುಂದೆ ಬಂದ್ವಿ. ಆ್ಯಕ್ಚುಲಿ ಮ್ಯಾಂಗ್ಳೂರ್ ಹತ್ರನೇ ನಾನು ತೋರಿಸ್ಬೇಕಿತ್ತು. ಟ್ರಾಫಿಕ್ ತುಂಬ ಜಾಮ್ ಆಗಿತ್ತು, ಲ್ಯಾಂಡ್ ಸ್ಲೈಡ್ ಆಗಿತ್ತು. ಹಾಗೆ ಇಲ್ಲಿ ಕಲ್ಲಡ್ಕಿಂದ ಮುಂದೆ ಗ್ಯಾಸ್ ಟ್ಯಾಂಕರು ಮತ್ತು ತೂಫಾನ್ಗೆ ಆಕ್ಸಿಡೆಂಟ್ ಆಗಿದೆ. ನಾನು ಅದರಲ್ಲಿ ವಿಷುವಲ್ಸ್ ಕ್ಯಾಚ್ ಮಾಡಿದ್ದೀನಿ, ಕ್ಯಾಮ್ರಾದಲ್ಲಿ ಎಷ್ಟು ಕ್ಯಾಚ್ ಆಗಿದೆಯೋ ಗೊತ್ತಿಲ್ಲ, ಬಟ್ ಹಾರಿಬಲ್ ಆಕ್ಸಿಡೆಂಟು ನಾನು ನೋಡಿಲ್ಲ ಲೈಫಲ್ಲಿ. ತೂಫಾನ್ನ ಈ ಹಿರಣ್ಯಕಶಿಪುನ ಹೊಟ್ಟೆ ಬಗ್ದಂಗೆ ತೂಫಾನ್ ಮಧ್ಯಕ್ಕೆ ಎರಡು ಭಾಗ ಆಗಿ ಹಿಂಗೆ, ಆ ಕಡೆ ಅರ್ಧ ಪಾರ್ಟ್, ಈ ಕಡೆಗೆ ಅರ್ಧ ಪಾರ್ಟ್. ಪಾಪ ಏನೇನಾಗಿದೆಯೋ ಗೊತ್ತಿಲ್ಲ. ಆ್ಯಂಬುಲೆನ್ಸ್ ಎಲ್ಲ ಹೋದವು, ಯಾರಿಗೇನು ಆಗದೆ ಅಷ್ಟೇ ಸಾಕು. ಬಟ್ ಹಾರಿಬಲ್ ಆಕ್ಸಿಡೆಂಟು ತೂಫಾನ್ ಆ ಮಟ್ಟದಲ್ಲಿ. ಎಂಥ ಸ್ಟ್ರಾಂಗೆಸ್ಟ್ ಗಾಡಿ ಆ ಮಟ್ಟದಲ್ಲಿ, ಅದು ಹಿಂಗೆ ಪೀಸ್ ಪೀಸ್ ಹೋಳ್ ಆಗತ್ತೆ ಅಂತಂದರೆ ಹಬ್ಬಪ್ಪ ಅನ್ಸತ್ತೆ. ಬನ್ನಿ, ಇನ್ನೇನು ಪುತ್ತೂರು ಕಡೆ ಟರ್ನ್ ಹಾಕಬೇಕು. ನಾವು ಟರ್ನ್ ಆಗಿ ಸುಳ್ಯದಲ್ಲಿ ತುಂಬ ಮಳೆ ಅಂತ ನನಗೆ ಫೋನ್ ಬಂತು ಮಂಗಳೂರಿಂದ. ರೋಡಲ್ಲೆಲ್ಲ ತುಂಬ ನೀರಿದೆ, ಹುಷಾರಾಗಿ ಹೋಗಿ ಅಂತ ಹೇಳಿ. ನೋಡುವ ಒಟ್ಟಿನಲ್ಲಿ ಓವರ್ಆಲ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು, ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸು ಲೈಫಲ್ಲಿ ಇವೆಲ್ಲ ಇರಬೇಕು, ಅಡ್ವೆಂಚರಸ್ ಲೈಫ್ ಅಂತೀನಿ. ಬನ್ನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ರಾತ್ರಿ ತುಂಬ ಮಳೆ, ಉದ್ದಕ್ಕೂ
ಫಸ್ಟು ಸಂಪಾಜಲ್ಲಿ ನೈ ಹಾಲ್ಟ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಮತ್ತು ಅಲ್ಲಿಂದ ಸಂಪಾಜೆಯಿಂದ ಬಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮುಂದೆ ಬಂದೆ, ಅಲ್ಲೂ ಜಾಗ ಯಾಕೋ ಸರಿ ಹೋಗಲಿಲ್ಲ. ಕೊನೆಗೆ ಮಡಿಕೇರಿಗೆ ಬಂದು ಮಡಿಕೇರಿಲಿ ನೈಟ್ ಸ್ಟೇ ಮಾಡಿದ್ದು ಕಾರ್ನಲ್ಲೇ. ರೆಡಿ ಫುಡ್ಸ್ ತೊಗೊಂಡಿದ್ವಿ, ಬ್ರೆಡ್ಡು, ಬಿಸ್ಕೆಟ್ಸು, ಬಾಳೆಹಣ್ಣು. ಸೊ ಇವಾಗ ಆಗಿದೆ ನನ್ನ ಪ್ರಕಾರ ಒಂದು 550 ಆಗಿದೆ. ತೋರಿಸ್ತೀನಿ ರೀ ಮಡಿಕೇರಿ ಏನು ಸಕ್ಕದ ಗಾಳಿ ಇದೆ, ಸಕ್ಕದಾಗಿದೆ ಆಚೆ ಕಡೆ, ತುಂಬ ಥಂಡಿ ಇದೆ. ನಮ್ಮ ಕಾರ್ ಕತೆ ನೋಡಿ ಹೆಂಗಿದೆ ತೋರಿಸ್ತೀನಿ. ಫಾಗ್ ಎಲ್ಲ ಸುತ್ತಕೊಂಡು ಆಚೆ ನೋಡುವಾರೆ ಫುಲ್ ಎಲ್ಲ ಸುತ್ತಕೊಂಡ್ಬಿಟ್ಟಿದೆ. ಫುಲ್ ಎಲ್ಲ ಫಾಗ್, ಮಡಿಕೇರಿ ಮೈನ್ ರೋಡು. ಗೌರ್ಮೆಂಟ್ ಬಸ್ ಮೈಸೂರಿಂದ ಎಲ್ಲ ಮಸ್ಕ್ ಮಸ್ಕ್ ಹೆಂಗ್ ತಿಂದ್ಕೊಂಡಿದೆ ನೋಡು. ಮಡಿಕೇರಿ ಅರ್ಲಿ ಮಾರ್ನಿಂಗ್ 6:00 ಅಲ್ಲಿ ಆಗಿದೆ ಮಡಿಕೇರಿ ಅರ್ಲಿ ಮಾರ್ನಿಂಗ್. ಕರ್ನಾಟಕದ ಕಾಶ್ಮೀರ ಸ್ನೇಹಿತರ ಪೂರ್ತಿ ಮುಚ್ಚೋಗಿದೆ, ಏನು ಕಾಣಿಸ್ತಾ ಇಲ್ಲ ಆಚೆ ಕಡೆ, ಅಷ್ಟೊಂದು ಫಾಗ್ ಮುಚ್ಚಿದೆ. ತೋರಿಸ್ತೇನೆ ನಿಮಗೆ ನೋಡಿದ್ರಲ್ಲ ತುಂಬ ಫಾಗ್ ಅಂದ್ರೆ ಫಾಗ್. ಅದಕ್ಕೆ ಎಲ್ಲ ಹೊರಗಡೆಯಿಂದ ಟೈಮ್ ಲ್ಯಾಪ್ಸ್ ಹಾಕಿದ್ದೀನಿ, ಮಾಮೂಲಿ ವಿಡಿಯೋ ಕವರೇಜ್ ಕೂಡ ಆಗಿದೆ. ಸಖತ್ತಾಗಿದೆ ಹೊರಗಡೆ, ಕೆಳಗಡೆ ಇಳಿತಾ ಇಳಿತಾ ಸ್ವಲ್ಪ ಫಾಗ್ ಕಮ್ಮಿ ಆಗ್ತಾ ಇದೆ. ಅಲ್ಟಿಮೇಟ್ ಆಗಿತ್ತು, ಬನ್ನಿ ಹೋಗುವ. ಊರ್ ಕಡೆ ಹೊರಟಿದ್ದೀನಿ, ಎಷ್ಟೊತ್ತಾಗುತ್ತೆ ನೋಡೋಣ ರೀಚ್ ಆಗೋದಕ್ಕೆ. 6:00 ಆಗಿತ್ತು ಬಿಟ್ಟಾಗ ನಾನು. ಎರಡು ಆನೆ ಇದೆ ಕಟ್ಟಿದ್ದಾರೆ ಸಾಕಿರೋದು, ತೋರಿಸ್ತೀನಿ ಬನ್ನಿ.
ಈ ಕಡೆನೂ ಬರ್ತಾ ಇದೆ, ಇದು ಬರ್ತಾ ಇದೆ. ಎರಡು ವಿಡಿಯೋ ಕವರೇಜ್ ಮಾಡೋ ಟೈಮ್ಗೆ ಅಲ್ಲೆಲ್ಲೋ ನಿಂತಿದ್ವು ನೋಡಿ. ಕರೆಕ್ಟಾಗಿ ನಮ್ಮ ಕಡೆ ಕ್ಯಾಮ್ರಾ ಕಡೆ ಬಂದು ನಿಂತ್ಕೊಂಡ್ವು. ಇದೇನೋ ಬಹಳ ಸೀರಿಯಸ್ ಆಗಿ ನೋಡ್ತಾ ಇದೆ. ಬನ್ನಿ ಹೊರಡುವ. ಸ್ನೇಹಿತರ, ಈ ವೈಲ್ಡ್ ಆನಿಮಲ್ಸ್ ಅನ್ನೋದು ಅದಕ್ಕೇನೆ ನೋಡಿ, ಆಚೆ ಕಡೆ ತುಂಬಾ ಚಳಿ ಇದೆ, ಮಳೆ, ಆನೆಗಳಿಗೆ ಅದು ಯಾವ ಲೆಕ್ಕ ಇಲ್ಲ, ಆರಾಮಾಗೆ ಆ ಕೆಸರಲ್ಲಿ ಆಟ ಆಡ್ಕೊಂಡು ಅವೆರಡು ಹೋಗಿದ ತಕ್ಷಣ ಬಂದಿದ್ದು ನೋಡ್ಬೇಕಿತ್ತು. ಹಿಂಗ್ ಬಂತು ಎರಡೂ, ಆನ್ ಚೈನ್ ಎಷ್ಟು ತಾಬಿಟ್ಟವರು, ಎಷ್ಟು ತಾ ಬಂದ್ಬಿಡತ್ತೋ. ನಾನು ಆ ಕಡೆಗೆ ಹೋಗಿ ಲಾಕ್ ಆಗ್ಬಿಟ್ಟು ಎರಡು ಈ ಕಡೆ ಬಂದ್ವು ಹಿಂಗೆ, ನಾನು ಆ ಕಡೆಗೆ ಹೋಗಿ ಲಾಕ್ ಆಗಿ ಈ ಕಡೆ ಕಾರ್ ಕಡೆ ಬರೋಕೆ ಆಗದೆ ಇದ್ದಂಗೆ ತಿರ್ಗಿ ಅವ್ರು ಯಾರೋ ಬರೋರ್ಗು ಕಾಯಬೇಕು. ಅಣ್ಣಲ್ಲಿ ಸೂಪರ್ ಆಗಿತ್ತು, ಬನ್ನಿ ಹೋಗುವ. ನಂಗೆ ಕುಶಾಲ್ ನಗರ ನನ್ನ ಪ್ರಕಾರ ಒಂದು 10 ಕಿಲೋಮೀಟರ್ ಇರಬೇಕಷ್ಟೇ. ಕನಕ್ಪುರ ರೀಚ್ ಆದ 10:15 ಆಯಿತು. ಅಲ್ಲಿಗೆ 6 ಗಂಟೆ ಹೊರಟಿದ್ದು ನೆನ್ನೆ ಸಂಜೆ ಮ್ಯಾಂಗ್ಳೂರಿಂದ, ಮಂಗಳೂರಿಂದ 10 ಗಂಟೆಗೆ ಮಡಿಕೇರಿಗೆ ಬಂದು ಮಡಿಕೇರಿನಲ್ಲಿ ಹಾಲ್ಟ್ ಆದೆ. ಬರ್ತಾ ಅದೊಂದು ತೂಫಾನ್ದೊಂದು ಆಕ್ಸಿಡೆಂಟ್ ನೋಡಿದ್ದು ಮಾತ್ರ ತುಂಬ ಭಯಂಕರವಾಗಿತ್ತು. ಆ ಥರ ಆಕ್ಸಿಡೆಂಟ್ ನೋಡಿಲ್ಲ ನಾನು, ತೂಫಾನ್ ಆ ಥರ ಆಗಿರೋದು. ಪ್ಲಸ್ ತಿರ್ಗ ಮಡಿಕೇರಿಯಿಂದ ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದು, ಕಂಟಿನ್ಯೂಸ್ ಜರ್ನಿ. ಸೊ ಆಲ್ಮೋಸ್ಟ್ 4-4.5 hours ರೀಚ್ ಆದೆ ಕನಕ್ಪುರಕ್ಕೆ. ಅದು ಬಿಟ್ಟರೆ ಇನ್ನೊಂದು ಯಾವುದೋ ಒಂದು ಸಣ್ಣದೊಂದು ಆಕ್ಸಿಡೆಂಟ್ ಆಗಿತ್ತು, ಅದು ಕೂಡ ಕವರೇಜ್ ಮಾಡಿದ್ದೀನಿ ತೋರಿಸೋದಕ್ಕೆ. ಏನಂತ ಹೇಳಿದ್ರೆ, ತೋರಿಸೋದು ಉದ್ದೇಶ ಅದನ್ನು ಎಂಟರ್ಟೈನ್ ಮಾಡಬೇಕು ಅಂತೇನಲ್ಲ. ಸೊ ನೋಡಿದವರು ಅದನ್ನು ರೋಡ್ ಟ್ರಾವೆಲ್ ಮಾಡಬೇಕಾದ್ರೆ ರೋಡ್ನಲ್ಲಿ, ಕಾರ್ನಲ್ಲಾಗಲಿ ಬೈಕಲ್ಲಾಗಲಿ, ಸ್ವಲ್ಪ ಹುಷಾರಾಗಿರಲಿ ಅನ್ನೋದಷ್ಟೇ ಉದ್ದೇಶ. ಹಾಗೆ ಒಂದು 2 ಆನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆದರೆ 2 ಆನೆ ಸಿಕ್ಕಿತ್ತು, ಅದನ್ನು ಕೂಡ ತೋರಿಸಿದ್ದೀನಿ, ಸಿಕ್ಕದಾಗಿತ್ತು. ಸೊ ಓವರಾಲ್ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಆಶೀರ್ವಾದ ಸದಾ ಇರಲಿ, ನಿಮ್ಮ ಬೆಂಬಲ ಸದಾ ಇರಲಿ, ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅನಂತನದ ಧನ್ಯವಾದ ತಿಳಿಸ್ತೇನೆ. ಸಿಗುವ ಮುಂದಿನ ವಿಡಿಯೋದಲ್ಲಿ, ಅಲ್ಲಿ ತನಕ ಬಾಯ್ ಬಾಯ್.